ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೇ, ಈ ಹೊತ್ತಿನ ಅಪ್ಡೇಟ್ಸ್ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಪೌರ ಕಾರ್ಮಿಕರು, ಶ್ರಮಿಸುವಂತವರು, ನಮ್ಮ ನಗರವನ್ನ ಸ್ವಚ್ಛ ಮಾಡುವಂತವರು ಪೌರ ಕಾರ್ಮಿಕರು. ಇಂಥವರ ಕೆಲಸವನ್ನ ಕಾಯಂಗೊಳಿಸೋದಕ್ಕೆ ನಾನು ಬದ್ಧನಾಗಿದ್ದೇನೆ, ಅಥವಾ ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಬೆಳಕಾಫಿಯಲ್ಲಿ ಇಂದು ಶಾಸಕ ಸೇಠ್ ಅವರು ಮಾತನಾಡಿದ್ದಾರೆ. ಪೌರ ಕಾರ್ಮಿಕರಿಗೆ ಭರವಸೆಯನ್ನ ಮೂಡಿಸಿದ್ದಾರೆ. ಇನ್ನು ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಮಾತನಾಡಿದಂತಹ ಅವರು, ಕಾರ್ಮಿಕರ ಪರಿಶ್ರಮದಿಂದಲೇ ನಾವೆಲ್ಲರೂ ಕೂಡ ಇವತ್ತು ಇಷ್ಟು ಆರಾಮಾಗಿರೋದಕ್ಕೆ ಸಾಧ್ಯ ಆಗಿದೆ, ನಗರದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಅವರ ಕೈ ತುಂಬ ದೊಡ್ಡದಾಗಿದೆ ಅಂತ ತಿಳಿಸಿದ್ದಾರೆ. ಬನ್ನಿ, ಹಾಗಾದ್ರೆ ಏನು ಹೇಳಿದ್ದಾರೆ ಶಾಸಕರು ಅನ್ನೋದನ್ನು ನೋಡೋಣ. ಅದು ಬೇಗ ಮಾಡ್ತೀವಿ. ಅವ್ರು ಸಿಟಿ ಸ್ವಚ್ಛ ಇರೋರು, ಅವರು ನಮ್ಮ ಸಿಟಿ ಸಲುವಾಗಿ ದೊಡ್ಡವರು, ಅವ್ರು ಕ್ಲೀನ್ ಮಾಡಿದಂದ್ರೆ ನಮಗೆ ಆರಾಮ ಹೋಗ್ಲಿಕ್ಕೆ ಬರ್ತದೆ. ಕೋರ್ಟ್ ಆರ್ಡರ್ ಮಾಡಿದ್ರು, ಕೋರ್ಟ್ ಹ್ಯಾಸ್ ಪಾಸ್ಟ್ ಅನ್ ಆರ್ಡರ್ ದಟ್ ದಿಸ್ ಲ್ಯಾಂಡ್ ಶುಡ್ ಬಿ ಗಿವನ್ ಬ್ಯಾಕ್ ಟು ದಿ ಓನರ್. ಅದು ಬರುವಲ್ಲಿ ಪೋಸ್ಟ್ ರೋಡ್ನಲ್ಲಿ ಇರಲಿಲ್ಲ ಮಾಡಿದ್ದಾರೆ. ಅದರ ಸಲುವಾಗಿ ಕಂಟ್ರೋಲ್ ಮಾಡಬೇಕಂತ ಕೋರ್ಟ್ ಆರ್ಡರ್. ಶಾಸಕ ಮುನಿರತ್ನ ಅವರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು, ಮುನಿರತ್ನನಿಗೆ ಬೈ ಅಂತ ನಾವು ಹೇಳ್ಕೊಟ್ಟಿದ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅಥವಾ ಈ ರೀತಿ ಪ್ರಕರಣಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ನಾವು ಹೇಳಿದ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಬನ್ನಿ, ಹಾಗಾದ್ರೆ ಏನ್ ಹೇಳ್ತಾರೆ ಸಚಿವರು ನೋಡೋಣ. ಹೇಳ್ತಾರ ಮುನಿರತ್ನಗೇನು ಬೈ ಅಂತ ಹೇಳಿದ್ರೆ ಸರ್ ಏನೇನು ಮಾಡ್ಯಾರ ನೀವು ನೋಡಿಲ್ಲ ಅದ ರಾಜಕಾರಣ ಹೇಗಾಯ್ತದ ಧ್ವನಿ ಪರೀಕ್ಷೆ ಆಗಿ ಬಂದ ನಂತರ ಫೈನಲ್ ಮಾಡಿ ಅದನ್ನು ಕೋರ್ಟ್ ನಿರ್ಧಾರ ಮಾಡ್ತಾರೆ. ಕೋರ್ಟ್ ಏನು ಮಾಡಬೇಕು ಅನ್ನೋದು ಅದು ಸ್ವತಂತ್ರ, ಅದು ಅವರು ಅವ್ರು ಮಾಡ್ತಾರೆ, ನಾವು ಮಾಡೋದ. ಇವರು ಯಾರೋ ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಪೊಲೀಸರು ಆ್ಯಕ್ಟ್ ಮಾಡಿದ್ರು, ಮುಂದಿನ ನಿರ್ಧಾರ ಕೋರ್ಟ್ ಇದಲ್ಲ. ಈಗ ಭಾರದ್ವಾಜ್ ಭಾರದ್ವಾಜ್ ಅವರು ಇದ್ದಾಗ ಅಥಣಿಯಿಂದ ಬೆಳಗಾವಿಗೆ ಹೋಗೋದಕ್ಕೆ ತುಂಬಾನೇ ದೂರವಾಗುತ್ತೆ. ಈ ಕಾರಣದಿಂದಾಗಿ ಹತ್ರದಲ್ಲಿಯೇ ಅಥವಾ ನಮ್ಮ ಅಥಣಿಯನ್ನೇ ಜಿಲ್ಲೆಯನ್ನಾಗಿಸಿ ಅಂತ ಕೇಳಿದ್ದಕ್ಕೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಿರಾಕರಿಸಿದ್ದಾರೆ. ಅಥವಾ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅಂತಾನೆ ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿಸ್ಬೇಕು ಅನ್ನುವಂತಹ ಕೂಗನ್ನ ಅಥವಾ ಬೇಡಿಕೆಯನ್ನ ನಾವು ಸರ್ಕಾರದ ಮುಂದೆ ಇಡುತ್ತಲೇ ಬಂದಿದ್ದೇವೆ. ಸೊ ಇದ್ರ ಬಗ್ಗೆ ಸಮಯ ಬಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗುತ್ತೆ, ಅದನ್ನು ಮಾಡುವಂತ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬನ್ನಿ, ಏನು ಹೇಳ್ತಾರೆ, ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ ನೋಡೋಣ. ಚಿಕ್ಕೋಡಿ ಮಾಡಕ್ಕೆ ನಾವು ಈಗಾಗಲೇ ಒತ್ತಡ ಮಾಡ್ತಾ ಇದ್ವಿ, ಆದಷ್ಟು ಬೇಗ ಆಗ್ಬೇಕಂತ ನೋಡೋಣ. ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು, ಎಲ್ಲ ಫೈನಲ್ ಸೇರಿ ಕೂಡ ನೋಡಬೇಕು, ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕು. ನಮ್ಗೂ ಇದೆ ಚಿಕ್ಕೋಡಿ ಅವ್ರಿಗೆ, ಇದು ಅಥಣಿ ಅವ್ರಿಗೆ, ರಾಯಬಾಬು ತಿರ್ಸಂಗು ಬೆಂಬಲ ಬೆಂಬಲ ಇದೆಲ್ಲ ಎರಡು ಸಲ ಹೇಳಿ ಬೆಂಬಲ ಇದೆ. ನೀನು ಜಿಲ್ಲ ಅಂತ ಕೇಳ್ತಾರೆ. ಈ ಭಾರತದ ಪ್ರಮುಖ ಯೋಜನೆ ಅಂದ್ರೆ ಒಂದು ರೈಲ್ ಯೋಜನೆ ವಿಜಯಪುರ ಮತ್ತು ಸಿರ್ಬಾಳ್ ಯೋಜನೆ, ಸಚಿವರ ಗಮನಕ್ಕೂ ನೀವು ಹಿಂದೆ ತಂದಿದ್ದೀರಲ್ಲ. ಇನ್ನೂ ಆಗಿಲ್ಲ, ಅದ ಫಸ್ಟ್ ನಮ್ದು ಹಳೇದಿದೆ ಕುರ್ಚಿ ಬಾಗಿಲು ಕೊಡ್ತು ಫಸ್ಟ್ ಅದಾಗ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಮೆಘಾ ಡೈರಿ ಆಯಿತು ಅಂತ ಅಂದರೆ ಅನುಕೂಲವಾಗುತ್ತೆ. ಇಲ್ಲಿ ಹೈನುಗಾರಿಕೆ ಚೆನ್ನಾಗಿದೆ ಅಂದರೆ ಹೆಚ್ಚಾಗಿದೆ ಬೆಳಗಾವಿಯಲ್ಲಿ. ಹಾಗಾಗಿ ಇಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಅಂದರೆ ಮಿಲ್ಕ್ ಪ್ರಾಡಕ್ಟ್ಸನ್ನು, ಹಾಲಿನ ಉತ್ಪನ್ನಗಳನ್ನು ನಾವು ಬೆಂಗಳೂರಿನಿಂದ ತರಿಸ್ಕೊಳ್ಬೇಕಾಗತ್ತೆ, ಈ KMFಯಿಂದ ತರಿಸ್ಕೊಳ್ಬೇಕಾಗತ್ತೆ. ಹೀಗಾಗಿ ಅದನ್ನು ನಾವು ಇಲ್ಲೇ ಮಾಡಿದ್ವಿ ಅಂತ ಅಂದರೆ, ಒಂದು ಮೆಘಾ ಡೈರಿ ಥರ ಇಲ್ಲೇ ಶುರು ಮಾಡಿದ್ವಿ ಅಂತ ಅಂದರೆ ಇಲ್ಲಿನ ರೈತರಿಗೂ ಸಹಾಯವಾಗುತ್ತೆ, ಜೊತೆಗೆ ಜನರಿಗೂ ಕೂಡ ಅನುಕೂಲವಾಗಲಿದೆ ಅನ್ನುವಂತಹ ಮಾತನ್ನು ಅರಭಾವಿ ಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮೊನ್ನೆ ಹಾಗಾದರೆ ಶಾಸಕರ ಪ್ರಕಾರ ಯಾವ ರೀತಿ ಮೆಘಾ ಡೈರಿಯನ್ನು ಶುರು ಮಾಡಬಹುದು ಇಲ್ಲಿ ಅನ್ನೋದನ್ನು ನೋಡೋಣ. ಮ್ಯಾಮ್ ನೋಡ್ರಿ, ನಾವು ಅದಕ್ಕೆ ಏನು ಮಾಡೋದು, ಒಂದು ಮೆಘಾ ಡೈರಿ ಆಯ್ತಂದ್ರೆ ಎಲ್ಲ ಪ್ರಾಡಕ್ಟ್ ನಾವು ಇಲ್ಲೇ ಕೆಲವೊಂದು ನಾವು ಬೆಂಗಳೂರಿಂದ ತರಿಸ್ಕೋತವ್ರೆ, ಅದಕ್ಕೆಲ್ಲ ಮೈಸೂರು ಪಾಕ ಕುಂದ ಇದನ್ನೆಲ್ಲ ಮ್ಯಾಕ್ಸಿಮಮ್ ಇಲ್ಲೇ ಮಾಡಿದ್ರೆ ಎಷ್ಟು ಡಿಮ್ಯಾಂಡ್ ಇರ್ತೈತಿಲ್ಲ ಅಷ್ಟು ಫುಲ್ಫಿಲ್ ಮಾಡೋಕ್ಕೆ ಈಸಿ ಆಗ್ತೈತ್ರಿ.
ಮುಂದಿನ ದಿನಮಾನದಾಗ ಗ್ರಾಹಕರಿಗೆ ಅದು ಒಟ್ಟು ಸಮಸ್ಯೆ ಆಗಂಗೆ ಪ್ಲಾನ್ ಮಾಡ್ಕೋತಾನೆ. ಸರಿ, ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಭಾಳ ಬೇಕೈತ್ರಿ. ಮಾರ್ಕೆಟ್ ಮಳಿಗೆಗಳು ಆಗಬೇಕು, ಸ್ಟಾಲ್ ಆಗಬೇಕು. ಪಕ್ಕದ ಗೋವಾ, ಮಹಾರಾಷ್ಟ್ರ ಹಳ್ಳಿ ಡೈರಿ ಅವ್ರು ಮತ್ತೆ ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ. ಈಗ ನಾ ಏನು ಇಡೀ ಜಿಲ್ಲಾ ತುಂಬರಿ ನಮ್ಮ ಪಾರ್ಲರು ದೊಡ್ಡ ಸಣ್ಣ ಕೂಡಿ 838 ಮ್ಯಾಗ ಅದಾವ್ರೆ. ಅವ್ರು ಇನ್ನೂ ಅದು ಹೈಟೆಕ್ ಆಗಬೇಕು, ಅದು ಜನಕ್ಕೆ ಅಟ್ರಾಕ್ಷನ್ ಆಗಬೇಕು. ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡಬೇಕು, ಶುರು ಮಾಡಿದ್ರೆ ನಾ ಏನಿಲ್ಲ. ಈಗ ಜನರಲ್ ಬಾಡಿಗೆ ಮುಂದಿನ ಜನರಲ್ ಬಾಡಿಗೆ ಒಂದು ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರಬೇಕು, ಮಾರ್ಕೆಟ್ ಎಲ್ಲನೂ ಒಂದು ಕಾರ್ಯರೂಪ ಮಾಡಿ ಮಾಡ್ತಾರೆ. ಅದಕ್ಕೆ ಹೌದು ಒಳ್ಳೇದು. ಕೆ ಎಮ್ ಎಫ್ ಇಲ್ಲ, ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಾಲ್ಟಿಯಾಗ ಏನು ಇನ್ಸ್ಪೆಕ್ಟರ್ ಇರ್ತಾರೆ, ಹೇಳ್ತಾರೆ ಅವ್ರು ಮಾಡ್ಬೇಕು, ಅವ್ರು ಯಾರು ಸರಿಯಾಗಿ ಮಾಡೋಲ್ಲ. ಅದಕ್ಕೆ ನಾನು ಕೆ ಎಮ್ ಎಫ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಟೀಮ್ ತಯಾರು ಮಾಡ್ರೆ, ಇಡೀ ಕನ್ನಡ ಸ್ಕ್ವಾಡ್ ಥರ ನೀವನ್ನ ಅದನ್ನೆಲ್ಲ ಚೆಕ್ ಮಾಡತ್ತೀವಿ, ನಾವು ವಿನಂತಿ ಮಾಡ್ಕೋತಾರೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.